ಆಕ್ಚುಲಿ ಇದೊಂದು ಸಣ್ಣ ವಿಷಯ, ಸಾಲ್ ವಿಷಯ. ಇದೊಂದು ಸ್ಕೂಲಲ್ಲಿ ಇವರಿಗೆ ಸಾಲ್ವ್ ಮಾಡ್ಬೋದಿತ್ತು, ಆದ್ರೆ ಕೂಡ ಇವರು ಇಷ್ಟು ದೊಡ್ಡ ಮಾಡಿದ್ದಾರೆ. ಮತ್ತೊಂದೇನಂದ್ರೆ ಇದು ಒಂದು ವಿಷಯ ಇಷ್ಟು ದೊಡ್ಡ ಅಂದ್ರೆ ಇಷ್ಟು ಲೇಟ್ ಮಾಡಿ ನಮ್ಗೆ ಆರ್ಡರ್ ಕೊಡ್ಲಿಕ್ಕೆ ಇದು ಇಲ್ಲಲ್ಲ ಸರ್. ನಾವು ನಮ್ಮ ಜುಡಿಷರಿ ಮೇಲೆ ತುಂಬಾ ಟ್ರಸ್ಟ್ ಮಾಡ್ತಿದ್ದೇವೆ ಸರ್. ಅವ್ರು ನಮ್ಗೆ ಬೇಗ ನಮ್ಮ ಒಂದು ನಮ್ಗೆ ರಿಸಲ್ಟ್ ಕೊಡ್ಲಿ ಅಂತ ನಾವು ಕೂಡ ಕಾಯ್ತಿದ್ದೇವೆ ಸರ್. ಮತ್ತೆ ಇದು ಅದು ಬೇಗವೇ ಬರಬೇಕು ಸರ್. ಇದೊಂದು ಒಂದು ಹೆಡ್ ಸ್ಕಾಫ್ ವಿಷಯ ಅಲ್ಲ ಸರ್. ಖಾಲಿ ಒಂದು ಶಾಲ್ ಹಾಕ್ಲಿಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತ ಒಂದು ಆರ್ಡರ್ ಬರ್ಬೇಕಲ್ಲ, ಅಷ್ಟೇ ಒಂದು ಆರ್ಡರ್ ಬೇಕಲ್ಲ ಸರ್. ಇದು ಬೇಗನೆ ಆಗ್ಬೋದಿತ್ತು ಸರ್. ಇದು ತುಂಬಾ ಯಾಕೆ ಲೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಸರ್. ನಮ್ಗೆ ನಮ್ಮ ಇದು ರೈಟ್ ಬೇಕು ಸರ್ ಬೇಗವೇ. ಯಾಕೆಂದ್ರೆ ನಮ್ಗೆ ಇದೇ ಮಂತ್ ಅಲ್ಲಿ ಒಂದು ಎಕ್ಸಾಮ್ ಉಂಟು ಸರ್, ಪ್ರಾಕ್ಟಿಕಲ್ ಲ್ಯಾಬ್ ಎಕ್ಸಾಮ್ ಉಂಟು. ಅದಕ್ಕೆ ನಾವ್ ಎಂತ ಮಾಡುದು? ನಾವು ಮನೇಲಿ ಕುತ್ಕೊಂಡು ಓದೋ ತರ ಇಲ್ಲ ಸರ್. ನಾವು ಹೇಗೆ ಓದುದು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಮ್ಗೆ ಯಾವ್ದು ಓದ್ಲಿಕ್ಕೆ ಆಗ್ತವೇ ಇಲ್ಲ, ಫುಲ್ ಡಿಸ್ಟ್ರಾಕ್ಷನ್ ಆಗ್ತಾ ಉಂಟು. ಏನ್ ಓದ್ಲಿಕ್ಕೆ ಕುತ್ಕೊಂಡ್ರೆ ಕೂಡ ಆಯ್ತು, ಥಿಯರಿ ಹೇಗೆ ಕೂಡ ಓದ್ಬೋದು, ಪ್ರಾಕ್ಟಿಕಲ್ ಎಂತ ಮಾಡುದು ಸರ್? ಇನ್ಸ್ಟ್ರೂಮೆಂಟ್ ಬೇಕು ಅದಕ್ಕೆ ಪ್ರಾಕ್ಟಿಕಲ್ಸ್ ಗೆ ಮಾಡ್ಲಿಕ್ಕೆ. ನಾವ್ ಎಂತ ಮಾಡ್ಲಿಕ್ಕೆ ಆಗ್ತದೆ? ಕಾಲೇಜಿಗೆ ಹೋಗಿ ಅಲ್ಲಿ ಆದ್ರೆ ಇನ್ಸ್ಟ್ರೂಮೆಂಟ್ ಎಲ್ಲ ಅವೈಲೇಬಲ್ ಉಂಟು ಸರ್. ಇಲ್ಲಿ ಇಲ್ಲ, ನಮ್ಗೆ ಮನೆಯಲ್ಲಿ ಎಂತ ಮಾಡ್ಲಿಕ್ಕೆ ಆಗ್ತದೆ ಸರ್? ಎಲ್ಲಿ ಹೋಗುದು? ಈ ಮಂತೆ ನಮ್ಗೆ ಫೈನಲ್ ಲ್ಯಾಬ್ ಎಕ್ಸಾಮ್ ಇರುದು, ನಾವು ಹೇಗೆ ಅಂತ ಓದುದು ಸರ್? ಅದಕ್ಕೆ ನಮ್ಗೆ ಬೇಗ ಇದು ತೀರ್ಮಾನ ಬರ್ಬೇಕಂತ ಕಾಯ್ತಿದ್ದೇವೆ ಸರ್.